ಇವತ್ತು ನಾನು ನಿಮಗೆ ಲಾಂಗ್ ಟರ್ಮ್ ಮಿಡ್ ಟರ್ಮ್ ಮತ್ತು ಶಾರ್ಟ್ ಟರ್ಮ್ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಹೇಳೋನಿದ್ದೇನೆ. ನೀವು ಯೋಚಿಸ್ತಿದ್ದೀರಾ ಇದರಲ್ಲಿ ನಗುವಂತದೇನಿದೆ? ನೀವೇ ನೋಡಿ, ನಾನು ಹಿಂದೆ ಕಾಲೇಜಿನಲ್ಲಿದ್ದಾಗ ಈ ಸಿಟಿಗೆ ಹೊಸಬನಾಗಿದ್ದೆ. ಬಾಡಿಗೆ ಫೀಸ್ ಎಲ್ಲಾನು ನೀನೇ ಹೇಳ್ತೀಯಾ ಇಲ್ಲ ನಾನು ಏನಾದರೂ ಹೇಳ್ಬೋದಾ? ಸೋ ಯಾ, ಫೀಸ್, ಬಾಡಿಗೆ, ಪಾರ್ಟೀಸ್, ಟ್ರಾವೆಲಿಂಗ್ ಎಕ್ಸೆಟ್ರಾ ಎಕ್ಸೆಟ್ರಾ, ಬೇಕಾದಷ್ಟು ಖರ್ಚು. ಆದರೆ ತುಂಬಾ ಕಡಿಮೆ ಸಂಬಳ ನನ್ನ ಪಾರ್ಟ್ ಟೈಮ್ ಜಾಬ್ನಲ್ಲಿ. ಅದಕ್ಕಾಗಿ ಮೆಂಟಲಿ ನಾನು ನನ್ನ ಹಣ ಕಂಪಾರ್ಟ್ಮೆಂಟಲೈಸ್ ಮಾಡ್ಕೊಂಡಿದ್ದೆ. ಅಂದ್ರೆ ಮೂರು ಬಕೆಟ್ ಇರೋ ಥರ. ಮೊದಲ ಬಕೆಟ್ ಇರೋದು ತಕ್ಷಣದ ಅವಶ್ಯಕತೆಗಳಿಗಾಗಿ, ಉದಾಹರಣೆಗೆ ಬಾಡಿಗೆ ಮತ್ತೆ ಉಳಿದ ನಿಯಮಿತ ಖರ್ಚು. ಎರಡನೇ ಬಕೆಟ್ ಇರೋದು ಮೀಡಿಯಂ ಟರ್ಮ್ಗಾಗಿ, ಉದಾಹರಣೆಗೆ ನಾನು ನನ್ನ ಪರಿವಾರದ ಜೊತೆ ಕರೇಬಿಯನ್ ಕ್ರೂಸ್ಗೆ ಹೋಗೋಕಿದೆ, ಸದ್ಯಕ್ಕಲ್ಲ ಬಹುಶಃ 5 ವರ್ಷ ನಂತರ. ಮತ್ತೆ ಮೂರನೇ ಬಕೆಟ್ ಇರೋದು ಲಾಂಗ್ ಟರ್ಮ್ಗಾಗಿ, ಅದರ ಅರ್ಥ ನನಗೋಸ್ಕರ ಇನ್ವೆಸ್ಟ್ ಮಾಡಿ ಒಳ್ಳೆ ಕೆಲಸ ಮಾಡಿದೀಯ. ನಿಮ್ಮ ಕೈಯಷ್ಟು ಕೊಳೆ ಯಾಕಾಗಿದೆ? ಅರೆ, ನಮ್ಮ ಸ್ವಂತದ ಹೊಲದಲ್ಲಿ ಗಜ್ಜರಿ ಮತ್ತೆ ಬೀಟ್ರೂಟ್ ಬೆಳೆಸುವ ಸುಖವೇ ಬೇರೆ ಕಣಪ್ಪ. ಮತ್ತೆ ಅಲ್ಲಿಂದ ಸಿಕ್ಕ ಹಣವನ್ನ ನಾನು ಎಲ್ಲಿ ಇನ್ವೆಸ್ಟ್ ಮಾಡ್ತೀನಿ? ಮ್ಯೂಚುವಲ್ ಫಂಡ್ಸ್ನಲ್ಲಿ. ನೀವು ನನ್ನ ವಯಸ್ಸಿನವರೇ ಆಗಿರಬಹುದು, ಅಥವಾ ನನ್ನ ಏಜ್ನವರು, ಅಥವಾ ನನ್ನ ಏಜ್ನವರು. ಇದುವೇ ಮ್ಯೂಚುವಲ್ ಫಂಡ್ಸ್ನ ಮಜಾ. ಈಗ ಸಾರಾಂಶ ಹೇಳ್ತೀನಿ. ನಿಮ್ ಜೀವನದಲ್ಲಿ ಎಲ್ಲಾ ಹಂತಗಳಲ್ಲೂ ನಿಮ್ಮ ಹೂಡಿಕೆ ಅಗತ್ಯಗಳಿಗಾಗಿ ಮ್ಯೂಚುವಲ್ ಫಂಡ್ ಸ್ಕೀಮ್ಗಳು ಲಭ್ಯವಾಗಿವೆ. ಈಗ ಗೊತ್ತಾಯ್ತಾ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ? ಐ ಮೀ ಮತ್ತೆ ಮೈಸೆಲ್ಫ್ಗೆ ಅರ್ಥವಾಗಿದೆ ಮ್ಯೂಚುವಲ್ ಫಂಡ್ಸ್. ಸರಿ ಇದೆ. ಮ್ಯೂಚುವಲ್ ಫಂಡ್ ವಿನಿಯೋಜನೆಗಳು ಮಾರುಕಟ್ಟೆಯ ಅಪಾಯಗಳಿಗೆ ಅಧೀನವಾಗಿವೆ. ಸ್ಕೀಮ್ಗೆ ಸಂಬಂಧಪಟ್ಟ ಎಲ್ಲಾ ದಸ್ತಾವೇಜುಗಳನ್ನು ಗಮನವಿಟ್ಟು ಓದಿ.